ನಮಸ್ಕಾರ, ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೆಳಗಿನ ತಿಂಡಿಗಾಗಿರ್ಬೋದು ಅಥವಾ ನೈಟ್ ಹೊತ್ತು ಡಿನ್ನರ್ಗೆ ನೀವೇನಾದರೂ ಭಟೂರ ಮಾಡ್ತಾ ಇದ್ರೆ ಅದ್ರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿರುವಂಥ ಛೋಲೆ ಮಸಾಲೆ ಅಥವಾ ಚನ್ನ ಮಸಾಲ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಛೋಲೆ ಮಸಾಲೆ ಮಾಡಲಿಕ್ಕೆ ನಾನು ಕಾಬೂಲ್ ಕಡಲೆಕಾಳು ಅಂತ ಸಿಗುತ್ತೆ ನೋಡಿ, ದಪ್ಪ ಕಡಲೆಕಾಳು, ಕಪ್ಪು ಕಡಲೆಕಾಳಲ್ಲ ಬಿಳಿ ಕಡಲೆಕಾಳು ಸಿಗುತ್ತೆ, ಅದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು 5-6 ಗಂಟೆಗಳ ಕಾಲ ಅಥವಾ ಬೆಳಗ್ಗೆ ತಿಂಡಿಗೆ ಮಾಡ್ತಾ ಇದ್ರೆ ಓವರ್ ನೈಟ್ ಅದನ್ನು ನೀರೊಳಗೆ ಹಾಕಿ ನೆನಲಿಕ್ಕಿಡಬೇಕು. ನೆಂದಿರೋವಂಥ ಕಡಲೆಕಾಳನ್ನು ನೀರನ್ನೆಲ್ಲ ಬಸಿದು ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಒಂದೇ ಒಂದು ಆಲೂಗೆಡ್ಡೆ ಸಿಪ್ಪೆ ತೆಗೆದು ಸೇರಿಸ್ತಾ ಇದ್ದೀನಿ. ಏಕೆಂದರೆ ಏನು ಮಸಾಲೆ ರುಬ್ಬಿ ಹಾಕದೇ ಇರೋದ್ರಿಂದ ಗಟ್ಟಿ ಬರಬೇಕಲ್ವಾ, ಥಿಕ್ನೆಸ್ ಬರಲಿಕ್ಕೆ ಒಂದು ಆಲೂಗೆಡ್ಡೆ ಬೇಕಾಗುತ್ತೆ. ಬೇಡ ಅಂದರೆ ಸ್ಕಿಪ್ ಮಾಡಿ ಕಂಪ್ಲೀಟಾಗಿ ಆಲೂಗೆಡ್ಡೆನ. ಇದು ಮುಳುಗೋಷ್ಟು ಮಾತ್ರ ನೀರನ್ನು ಹಾಕಿ ಹಾಗೆಯೇ ಈ ಕಾಳು ಹಾಗೆ ಆಲೂಗೆಡ್ಡೆಗೆ 1/4 ಚಮಚ ಆಗೋಷ್ಟು ಮಾತ್ರ ಉಪ್ಪನ್ನು ಸೇರಿಸಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಸುಮಾರೊಂದು 4-5 ವಿಸಲ್ ಬೇಯಿಸ್ಕೋಬೇಕಾಗತ್ತೆ. ಅಥವಾ ಕಾಳು ಸಾಫ್ಟಾಗಿ ಬೇಯಬೇಕು, ಅಲ್ಲಿ ತನಕ ನಾವು ಚೆನ್ನಾಗಿ ಇದನ್ನು ವಿಸಲ್ ಕೊಟ್ಟು ಬೇಯಿಸ್ಕೋಬೇಕು. ಅದು ಬೇಯೋ ಅಷ್ಟರಲ್ಲಿ ನಾವು ಈ ಕಡೆ 1-4 ಟೊಮ್ಯಾಟೊ ಇಟ್ಕೊಂಡಿದ್ದೀನಿ, ಹಾಗೆಯೇ 1-3 ಈರುಳ್ಳಿ ತೊಗೊಂಡಿದ್ದೀನಿ. ಇವೆರಡೂ ಪೇಸ್ಟ್ ಮಾಡಿ ಇಟ್ಕೋಬೇಕು. ಗ್ರೇವಿಗೆ ಮೇನ್ ಇದೇನೆ, ಹಾಗಾಗಿ ಟೊಮ್ಯಾಟೊ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಉಪಯೋಗಿಸಿ. ಈರುಳ್ಳಿ ಪೇಸ್ಟ್ ಜೊತೆಗೆ ನಾನು ಈರುಳ್ಳಿ ಪೇಸ್ಟ್ ಮಾಡಲಿಕ್ಕೆ ಸ್ವಲ್ಪ ಶುಂಠಿ ಹಾಗೆ 1 ಗಡ್ಡೆ ಬೆಳ್ಳುಳ್ಳಿನೂ ಸಹ ಸೇರಿಸಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ನೀವು ಒಗ್ಗರಣೆ ಮಾಡಬೇಕಾದ್ರೇ ಹಾಕೋಬಹುದು 1 ಟೀ ಚಮಚ ಆಗೋಷ್ಟು. ಇವಾಗ ಕಡಲೆಕಾಳು ಸಹ ಚೆನ್ನಾಗಿ ಬೆಂದಿದೆ. ನಾನು ಸುಮಾರು 1-5 ವಿಸಲ್ಲೇ ತೊಗೊಂಡಿದ್ದೆ ನೋಡಿ, ಹೀಗೆ ಮುಟ್ತಿದ ಹಾಗೆಯೇ ಸಾಫ್ಟಾಗಿ ಬೆಂದಿದೆ. ಇದು ಇದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು, ಆವಾಗಷ್ಟೇ ನಮಗೆ ಗ್ರೇವಿ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಇಲ್ಲ ನಿಮಗೆ ಕಾಳು ತಿನ್ನಲಿಕ್ಕೆ ಇಷ್ಟ ಚೆನ್ನಾಗಿ ಅನ್ನೋದಾದರೆ ಮ್ಯಾಶ್ ಮಾಡೋ ಅವಶ್ಯಕತೆ ಏನಿಲ್ಲ. ಆವಾಗ ಇನ್ನೊಂದು ಆಲೂಗೆಡ್ಡೆನ ಸೇರಿಸಿ, ಆಲೂಗೆಡ್ಡೆ ಸ್ವಲ್ಪ ಗಟ್ಟಿ ಬರುತ್ತೆ ಗ್ರೇವಿ, ಹಾಗಾಗಿ ಆಲೂಗೆಡ್ಡೆನ ಹಾಕ್ತಾ ಇದ್ದೀನಿ. ನಾನಿಲ್ಲಿ 1/2 ಕಾಳನ್ನು ಸಹ ಮ್ಯಾಶ್ ಮಾಡ್ತಾ ಇದ್ದೀನಿ ನೀಟಾಗಿ, ಇನ್ನರ್ಧ ಹಾಗೆ ಕಾಳು ಕಾಳನ್ನು ಬಿಟ್ಟಿದ್ದೀನಿ. ಇವಾಗ ಛೋಲೆ ಮಸಾಲ ಮಾಡಲಿಕ್ಕೆ ಪ್ಯಾನ್ ಇಟ್ಟಿದ್ದೀನಿ ಒಲೆ ಮೇಲೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ, 1-3-4 ಟೇಬಲ್ ಚಮಚ ಆಗುವಷ್ಟು ಎಣ್ಣೆ ಬೇಕಾಗತ್ತೆ. ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ 1-2 ಪಲಾವ್ ಎಲೆ, ಹಾಗೆಯೇ 1 ಚಮಚ ಆಗುವಷ್ಟು ಜೀರಿಗೆನೂ ಸಹ ಸೇರಿಸ್ತಾ ಇದ್ದೀನಿ. ಸಾಸಿವೆ ಎಲ್ಲ ಏನು ಹಾಕೋದು ಬೇಡ, ಇದಕ್ಕೆ ಬರೀ ಜೀರಿಗೆ ಹಾಕಿದ್ರೆ ಸಾಕು. 1-10 ಸೆಕೆಂಡ್ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಆನಂತರ ಇದಕ್ಕೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಪೇಸ್ಟ್ ಹಾಕಿದ ನಂತರ ಸುಮಾರು 1-2 ನಿಮಿಷನಾದರೂ ಹೈ ಫ್ಲೇಮ್ನಲ್ಲಿ ಎಣ್ಣೆನಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೆ ನಾವು ಫ್ರೈ ಮಾಡಿದ್ರೆ ಸಾಕು. 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಈರುಳ್ಳಿನ. ಅದಾದ ನಂತರ ಇದಕ್ಕೆ ಟೊಮ್ಯಾಟೊ ಇಟ್ಕೊಂಡಿದ್ದೆ ನೋಡಿ, 4 ಟೊಮ್ಯಾಟೊ, ಅದನ್ನು ಸಹ ಪೇಸ್ಟ್ ಮಾಡಿ ಅದ್ರ ಜೊಟ್ಟಿಗೆ ಸೇರಿಸ್ತಾ ಇದ್ದೀನಿ. ಇದನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಇದೇ ಗ್ರೇವಿ ಥಿಕ್ನೆಸ್ ಕೊಡೋದು. ಸೊ ಈರುಳ್ಳಿ ಟೊಮ್ಯಾಟೊ ಕಮ್ಮಿ ಮಾಡಲಿಕ್ಕೆ ಹೋಗಬಾರ್ದು, ಸ್ವಲ್ಪ ಜಾಸ್ತಿನೇ ಇರಬೇಕು ಇದಕ್ಕೆ. ಇವಾಗ ಇದಕ್ಕೆ ಮಿಕ್ಕಿದೆಲ್ಲ ಮಸಾಲೆಗಳನ್ನು ಸೇರಿಸ್ತಾ ಹೋಗೋಣ. 1/4 ಚಮಚ ಆಗೋಷ್ಟು ಅರಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಛೋಲೆ ಮಸಾಲೆ ಆಗಿರೋದ್ರಿಂದ ಛೋಲೆ ಮಸಾಲೆ ಪೌಡರ್ ರೆಡಿಮೇಡ್ ಪೌಡರ್ ಮಾರ್ಕೆಟಲ್ಲಿ ಸಿಗುತ್ತಲ್ಲ, ಅದನ್ನು 1-2 ಟೀ ಚಮಚ ಆಗೋಷ್ಟು ಸೇರಿಸ್ತಾ ಇದ್ದೀನಿ. ನಿಮಗೆ ಮಸಾಲೆ ಜಾಸ್ತಿ ಬೇಕು ಅಂದರೆ 3-4 ಚಮಚನಾದರೂ ಸಹ ಹಾಕೋಬೋದು, ಫ್ಲೇವರ್ ಚೆನ್ನಾಗಿರುತ್ತೆ. 1 ಟೀಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಹಾಗೆಯೇ 1 ಟೀ ಚಮಚ ಆಗೋಷ್ಟು ಗರಂ ಮಸಾಲೆನೂ ಸಹ ಸೇರಿಸಿ, ಖಾರಕ್ಕೆ ಇದಕ್ಕೆ 1.5 ಟೀ ಚಮಚ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ. ಛೋಲೆ ಮಸಾಲೆಯಲ್ಲಿ ಏನು ಖಾರ ಇರಲ್ಲ, ಹಾಗಾಗಿ ರೆಡ್ ಚಿಲ್ಲಿ ಪೌಡರ್ನೂ ಸಹ ನಾವಿಲ್ಲಿ ಸೇರಿಸಬೇಕಾಗತ್ತೆ. ಈ ಮಸಾಲೆನೆಲ್ಲ ನೀಟಾಗಿ ಈ ಟೊಮ್ಯಾಟೊ ಹಾಗೆ ಈರುಳ್ಳಿ ಪೇಸ್ಟ್ ಜೊತೆಗೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾದ ನಂತರ 1 ಲಿಡ್ನ ಕ್ಲೋಸ್ ಮಾಡಿ ಸುಮಾರು 1-5-6 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಬಿಡಬೇಕು. ಟೊಮ್ಯಾಟೊ ಪೇಸ್ಟ್ ಎಲ್ಲ ಸ್ವಲ್ಪ ಗಟ್ಟಿಯಾಗಿ ನಾವು ಹಾಕಿರೋ ಎಣ್ಣೆ ಎಲ್ಲ ಬಿಟ್ಕೊಂಡು ಬರುತ್ತೆ. ಅದಾಗೋ ಅಷ್ಟರಲ್ಲಿ ಮಸಾಲೆ ಹಾಕಿರ್ತೀವಲ್ಲ ಅದನ್ನು ಸಹ ನೀಟಾಗಿ ಬೆಂದ್ಕೊಂಡಿರುತ್ತೆ. ಹಾಗಾಗಿ ನಾನು ಮೊದಲೇ ಎಲ್ಲ ಮಸಾಲೆನೂ ಸೇರಿಸಿ ಒಟ್ಟಿಗೆನೆ ಕುಕ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ 1-5-6 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವಾ, ಟೊಮ್ಯಾಟೊದಲ್ಲಿರೋವಂಥ ನೀರಿನಂಶ ಎಲ್ಲ ಹೋಗಿದೆ, ಹಾಗೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇದು ಎಣ್ಣೆ ಬಿಟ್ಕೊಂಡಿದ್ರೆ ನೀಟಾಗಿ ಮಸಾಲೆ ಎಲ್ಲ ಕುಕ್ ಆಗಿದೆ ಅಂಥೇಳಿ ಅರ್ಥ. ಇವಾಗ ಇದಕ್ಕೆ ಕುಕ್ಕರ್ನಲ್ಲಿ ಛೋಲೆ ಹಾಗೆಯೇ ಪೊಟ್ಯಾಟೊ ಬೇಯಿಸ್ಕೊಂಡಿದ್ವಲ್ಲ ಅದ್ರ ಮಿಶ್ರಣನ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಗಟ್ಟಿ ಇದೆ,
ಹಾಗಾಗಿ ಒಂದು ಸ್ವಲ್ಪ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಸಹ ಸೇರಿಸ್ತಾ ಇದ್ದೀನಿ ಇಲ್ಲಿ. ಇದು ಕುದಿತಾ ಕುದಿತಾ ನಾವು ಆಲೂಗೆಡ್ಡೆ ಹಾಕಿರೋದ್ರಿಂದ ಇನ್ನೂ ಸಹ ಗಟ್ಟಿಯಾಗುತ್ತೆ. ಹಾಗಾಗಿ ಮೊದಲೇ ನೀವು ಗಟ್ಟಿ ಮಾಡ್ಕೋಬಿಟ್ರೆ ತಣ್ಣಗಾಗ್ತಾ ಆಗ್ತಾ ಇನ್ನೂ ಗಟ್ಟಿಯಾಗ್ಬಿಡುತ್ತೆ. ಹಾಗಾಗಿ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಬೇಕು ಇದಕ್ಕೆ. ಕಾಳು ಬೇಯಿಸ್ಲಿಕ್ಕೆ ಒಂದು ಕಾಲು ಚಮಚ ಆಗೋಷ್ಟು ಮಾತ್ರ ಉಪ್ಪನ್ನು ಸೇರಿಸಿದ್ದೆ ನಾನು. ಇವಾಗ ಇದಕ್ಕೆ ಪೂರ್ತಿ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಉಪ್ಪಿನ ಜೊತೆಯಲ್ಲಿ ಒಂದು ಟೀ ಚಮಚ ಆಗೋಷ್ಟು ಸಕ್ಕರೆನೂ ಸಹ ಸೇರಿಸ್ಬೇಕು. ರುಚಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಹಾಗೆಯೇ ಮೇನ್ ಪದಾರ್ಥ ಇದಕ್ಕೆ ಟೇಸ್ಟ್ ಕೊಡೋದು ಕಸೂರಿ ಮೇಥಿ. ಕಸೂರಿ ಮೇಥಿ ಮಾತ್ರ ಮಿಸ್ ಮಾಡಲೇಬೇಡಿ, ಇದಕ್ಕೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಒಂದು ಎರಡು ಟೀ ಚಮಚ ಆಗೋಷ್ಟೇ ಕಸೂರಿ ಮೇಥಿನ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಕೊತ್ತಂಬರಿ ಸೊಪ್ಪು ಇಲ್ಲದೆ ಹೋದರೂ ಪರವಾಗಿಲ್ಲ, ಕಸೂರಿ ಮೇಥಿ ಮಾತ್ರ ಹಾಕಲೇಬೇಕು ಇದಕ್ಕೆ. ಇವಾಗಲೂ ಅಷ್ಟೇ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಒಂದು 5 ರಿಂದ 6 ನಿಮಿಷ ಮೇಲೆಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡು ಬರೋ ತನಕ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಒಂದು 8 ನಿಮಿಷನೇ ಚೆನ್ನಾಗಿ ನಾನು ಲೋ ಫ್ಲೇಮ್ನಲ್ಲಿ ಕುದಿಸಿದ್ದೀನಿ. ಚೆನ್ನಾಗಿ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಎಣ್ಣೆ ಬಿಟ್ಕೊಂಡು ಬಂದಿದೆ ಅಂತ. ತುಂಬಾ ಸಿಂಪಲ್, ಬಹಳ ಬೇಗನೆ ಆಗುತ್ತೆ. ಬೆಳಗಿನ ತಿಂಡಿಗೆ ಏನು ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲನೂ ಪೇಸ್ಟ್ ಮಾಡೋದ್ರಿಂದ ಬಹಳ ಬೇಗನೆ ಆಗುತ್ತೆ. ನೀವು ಇದನ್ನು ಭಟೂರ ಜೊತೆಗೆ ಅಷ್ಟೇ ಅಲ್ಲ, ನಾವು ಸಿಂಪಲ್ ಆಗಿ ಗೋಧಿ ಹಿಟ್ಟಿನ ಪೂರಿ ಮಾಡ್ತೀವಿ ನೋಡಿ, ಅದ್ರ ಜೊತೆಗೂ ನೀವು ಸರ್ವ್ ಮಾಡ್ಬೋದು. ಚಪಾತಿ ಜೊತೆ ಸರ್ವ್ ಮಾಡ್ಬೋದು, ಮೈದಾ ಪರೋಟ ಜೊತೆ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಹೆಸರೇ ಇದು ಕಾಂಬಿನೇಷನ್ ಆಗಿರೋದ್ರಿಂದ ನಾನಿಲ್ಲಿ ಭಟೂರನೇ ಮಾಡಿದ್ದೀನಿ. ಭಟೂರ ಅಂದರೆ ಇದನ್ನು ಮೈದಾದಲ್ಲಿ ಮಾಡ್ತೀವಿ ಅಷ್ಟೇ, ಗೋಧಿ ಉಪಯೋಗಿಸೋದಿಲ್ಲ. ಮೈದಾ ಸ್ವಲ್ಪ ಸೋಡಾ ಎಲ್ಲ ಹಾಕಿ ರವೆ ಹಾಕಿ ಮೊಸರು ಹಾಕಿ ಮಾಡ್ತೀವಿ ಇದನ್ನು. ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಇದಕ್ಕಂತೂ ಬೆಸ್ಟ್ ಕಾಂಬಿನೇಷನ್ ಈ ಚೋಲೆ ಮಸಾಲ. ಒಂದ್ಸಲ ಮಾಡಿ ನೋಡಿ, ನೀವು ಖಂಡಿತವಾಗ್ಲೂ ಪದೇ ಪದೇ 15 ದಿವಸಕ್ಕೆ ಒಂದ್ಸಲನಾದರೂ ಈ ಕಾಂಬಿನೇಷನ್ ರೆಸಿಪಿನ ಟ್ರೈ ಮಾಡ್ತೀರಾ ಮನೆಯಲ್ಲಿ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಲೇಬೇಡಿ. ಥ್ಯಾಂಕ್ ಯು.